ಸ್ನೇಹಿತರೆ, ಹಲವಾರು ಕಡೆ ಬೇಸಿಗೆ ಬಂದ ಕೂಡಲೇ ಜಲಪಾತಗಳು ಬತ್ತಿ ಹೋಗೋದನ್ನ ನಾವು ನೀವೆಲ್ಲ ನೋಡಿರ್ತೀವಿ. ಆದ್ರೆ ನಾವಿವತ್ತು ನಿಮಗೆ ಮಾಹಿತಿಯನ್ನ ಹೊತ್ತು ತಂದಿರೋ ಜಲಪಾತವು ವರ್ಷದ ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಹರಿಯುತ್ತಂತೆ. ಅಲ್ಲದೆ ಈ ಜಲಪಾತದ ನೀರಿಗೆ ಚರ್ಮ ರೋಗಗಳನ್ನ ಗುಣಪಡಿಸೋ ವಿಶೇಷ ಶಕ್ತಿ ಕೂಡ ಇದೆಯಂತೆ. ಬನ್ನಿ ಹಾಗಾದ್ರೆ ಆ ಸ್ಥಳ ಯಾವುದು, ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮಾಣಿಕ್ಯಧಾರ ಜಲಪಾತ ಅಥವಾ ನೆಲ್ಲಿಕಾಯಿ ತೀರ್ಥ ಎಂಬ ಹೆಸರಿನಿಂದಲೂ ಕರೆಯಲ್ಪಡುವ ಮಾಣಿಕ್ಯಧಾರ ಜಲಪಾತವು ಬಾಬಾ ಬುಡನ್ಗಿರಿಯ ಸಮೀಪದಲ್ಲಿರುವ ಒಂದು ಸುಂದರವಾದ ಜಲಪಾತವಾಗಿದ್ದು ಸುಮಾರು 30 ಅಡಿ ಎತ್ತರದಿಂದ ನೀರು ಬೀಳೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಹಚ್ಚ ಹಸಿರಿನ ವನಸಿರಿಯ ನಡುವೆ ಹಾಲ್ನೊರೆಯಾಗಿ ಹರಿದು ಬರುವ ಈ ನೀರಿಗೆ ಅನೇಕ ಔಷಧೀಯ ಗುಣಗಳಿದ್ದು ಈ ನೀರಿನಲ್ಲಿ ಸ್ನಾನವನ್ನ ಮಾಡಿದ್ರೆ ಚರ್ಮ ರೋಗಗಳು ದೂರವಾಗುತ್ತೆ ಎಂಬ ಪ್ರತೀತಿ ಕೂಡ ಇದೆ. ಇಲ್ಲಿ ಹರಿಯುವ ನೀರು ಮುತ್ತುಗಳ ರೀತಿ ಹರಿದು ಬರೋದ್ರಿಂದ ಈ ಜಲಪಾತಕ್ಕೆ ಮಾಣಿಕ್ಯಧಾರ ಎಂಬ ಹೆಸರು ಬಂದಿದ್ದು ಬಿರು ಬೇಸಿಗೆಯಲ್ಲಿಯೂ ಇಲ್ಲಿನ ನೀರು ಬರಿದಾಗದೇ ಇರುವುದು ಹಾಗೂ ಬೇಸಿಗೆ ಸಮಯದಲ್ಲಿಯೂ ಈ ನೀರು ಅತ್ಯಂತ ತಂಪಾಗಿರೋದು ಈ ಜಲಪಾತದ ವಿಶೇಷತೆಗಳಲ್ಲೊಂದಾಗಿದೆ. ಇನ್ನು ಮದುವೆಯಾಗದ ಕನ್ಯಾಮಣಿಗಳು ಇಲ್ಲಿಗೆ ಬಂದು ಜಲಪಾತದಲ್ಲಿ ಮಿಂದೆದ್ದು ಬಳೆಯನ್ನ ಅರ್ಪಿಸಿ ಪುನಃ ಆ ಬಳೆಗಳನ್ನೇ ಧರಿಸೋದ್ರಿಂದ ಅವರಿಗೆ ಶೀಘ್ರವೇ ಕಂಕಣ ಬಲ ಕೂಡಿ ಬರುತ್ತೆ ಎಂಬ ಪ್ರತೀತಿ ಕೂಡ ಇದೆ. ಅಲ್ಲದೆ ಈ ಜಲಪಾತದ ಮಣ್ಣನ್ನ ಸಂಗ್ರಹಿಸಿ ಮನೆಗೆ ತೆಗೆದುಕೊಂಡು ಹೋದ್ರೆ ಅದೃಷ್ಟ ಕುಲಾಯಿಸುತ್ತೆ ಎಂಬ ನಂಬಿಕೆಯು ಈ ಸ್ಥಳಕ್ಕೆ ಭೇಟಿ ನೀಡುವ ಭಕ್ತರಲ್ಲಿ ಮನೆ ಮಾಡಿದೆ. ಎಲ್ಲಾ ಜನಾಂಗದವರು ಭೇಟಿ ನೀಡುವ ಈ ಜಲಪಾತವು ಹಿಂದೂ ಮತ್ತು ಮುಸ್ಲಿಂ ಧರ್ಮದವರಿಗೆ ಅತ್ಯಂತ ಪವಿತ್ರ ತಾಣವಾಗಿದ್ದು ಪಾಪ ಪರಿಹಾರಕ್ಕಾಗಿ ಸಾಕಷ್ಟು ಜನ ಜಲಪಾತದಲ್ಲಿ ಸ್ನಾನ ಮಾಡಿ ಯಾವುದಾದ್ರೂ ಒಂದು ಬಟ್ಟೆಯನ್ನ ಇಲ್ಲಿಯೇ ಬಿಟ್ಟು ಹೋಗುವ ಪರಿಪಾಠವನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಸೂರ್ಯನ ಬೆಳಕು ಬಿದ್ದಾಗ ಈ ಜಲಪಾತದ ನೀರು ನೋಡಲು ಮುತ್ತಿನ ಹನಿಗಳಂತೆ ಕಾಣಿಸುತ್ತೆ. ಕಲ್ಲು ಬಂಡೆಗಳ ಮೇಲೆ ಹನಿ ಹನಿಯಾಗಿ ಹರಿದು ಬರುವ ಈ ಜಲಪಾತದ ನೀರನ್ನ ಪವಿತ್ರ ಗಂಗೆ ಎಂದೇ ಕರೆಯಲಾಗುತ್ತೆ. ಈ ಜಲಪಾತದ ಬಳಿ ನಿಂತು ಪಶ್ಚಿಮ ಘಟ್ಟಗಳ ಸುಂದರವಾದ ಚೆಲುವನ್ನ ಆಸ್ವಾದಿಸಬಹುದಾಗಿದ್ದು ಈ ಜಲಪಾತವನ್ನ ತಲುಪುವ ಮೆಟ್ಟಿಲುದ್ದಕ್ಕೂ ವೀಕ್ಷಣಾ ಗೋಪುರಗಳು ಹಾಗೂ ವಿಶ್ರಾಂತಿ ತಾಣಗಳನ್ನ ನಿರ್ಮಿಸಲಾಗಿದೆ. ಗಿರಿ ಶಿಖರಗಳ ಸುಂದರ ವಾದ ಸಾಲು, ಪ್ರಕೃತಿಯ ಅಗಣಿತವಾದ ಚೆಲುವನ್ನ ಮಾಣಿಕ್ಯಧಾರ ಜಲಪಾತದ ಬಳಿ ನಿಂತು ಕಣ್ತುಂಬಿಕೊಳ್ಳಬಹುದಾಗಿದ್ದು ಅಕ್ಟೋಬರ್ನಿಂದ ಏಪ್ರಿಲ್ ತಿಂಗಳು ಈ ಸ್ಥಳಕ್ಕೆ ಭೇಟಿ ನೀಡಲು ಸೂಕ್ತವಾದ ಸಮಯವಾಗಿದೆ. ಮಾಣಿಕ್ಯಧಾರ ಜಲಪಾತವು ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠ ಅಥವಾ ಬಾಬಾ ಬುಡನ್ಗಿರಿ ಎಂಬ ಪ್ರದೇಶದಲ್ಲಿದೆ. ಈ ಜಲಪಾತವು ಬೆಂಗಳೂರಿನಿಂದ 274 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕಮಗಳೂರು ಉತ್ತಮವಾದ ರಸ್ತೆ ಸಂಪರ್ಕವನ್ನ ಹೊಂದಿದ್ದು ಚಿಕ್ಕಮಗಳೂರಿನಿಂದ ಟ್ಯಾಕ್ಸಿ ಮುಖಾಂತರ ಸುಲಭವಾಗಿ ಈ ಸ್ಥಳಕ್ಕೆ ತಲುಪಬಹುದಾಗಿದ್ದು ಬಾಬಾ ಬುಡನ್ಗಿರಿಯಿಂದ ಕಾಲ್ನಡಿಗೆ ಮುಖಾಂತರವಾಗಿಯೂ ಈ ಜಲಪಾತಕ್ಕೆ ತೆರಳಬಹುದಾಗಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ಜಲಪಾತವನ್ನ ಕಣ್ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.